ಇನ್ನು ರಾಜ್ಯಸಭೆ ಬಿಜೆಪಿ ಮೂರನೇ ಅಭ್ಯರ್ಥಿ ಲೆಹರ್ ಸಿಂಗ್ ಗೆಲ್ತಾರೆ, ನಮಗೆ ಯಾರ ಮತವೂ ಬೇಡ, ನಮ್ಮ ಮತವೇ ಸಾಕು ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯಿಸಿದ್ದಾರೆ. ನೂರಕ್ಕೆ ನೂರು ಬಿಜೆಪಿಯ ಮೂರು ಅಭ್ಯರ್ಥಿಗಳು ಗೆಲ್ತಾರೆ, ನಮಗೆ ಯಾರ ಅಗತ್ಯವೂ ಇಲ್ಲ, ನಮ್ಮ ಓಟೇ ಸಾಕು. ಬಿಜೆಪಿ ಮೂವರು ಅಭ್ಯರ್ಥಿಗಳು ರಾಜ್ಯಸಭೆಗೆ ಹೋಗ್ತಾರೆ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬಿಎಸ್ವೈ. ಕಾಂಗ್ರೆಸ್ ಎರಡನೇ ಅಭ್ಯರ್ಥಿಯನ್ನು ಹಾಕ್ತಾ ಇದ್ದಂತೆ ಬಿಜೆಪಿ ಕೂಡ ಮೂರನೇ ಅಭ್ಯರ್ಥಿಯಾಗಿ ಲೆಹರ್ ಸಿಂಗ್ ರನ್ನ ಕಣಕ್ಕಿಳಿಸಿದೆ. ಈಗ ಮೂರನೇ ಅಭ್ಯರ್ಥಿ ಗೆಲ್ಲಿಸೋದಕ್ಕೂ ಕೂಡ ನಮಗೆ ಯಾರ ಮತವೂ ಬೇಡ, ನೂರಕ್ಕೆ ನೂರು ಬಿಜೆಪಿಯ ಮೂರು ಅಭ್ಯರ್ಥಿಗಳು ಗೆಲ್ತಾರೆ ಅಂತಿದ್ದಾರೆ ಬಿಎಸ್ವೈ. ಮೂರು ಜನ ನಮ್ಮ ಅಭ್ಯರ್ಥಿಗಳು ಲೇರ್ ಸಿಂಗ್ ಸೇರಿ ಯಾರದೇ ಸಹ ಇಲ್ಲದೇ ನಮ್ಮ ಓಟು ಸೆಕೆಂಡ್ ಪ್ರಿಫರೆನ್ಷಿಯಲ್ ಓಟ್ ಹಾಕ್ಕೊಂಡು ನಾವು ಗೆಲ್ತೀವಿ. ಈ ಬಗ್ಗೆ ಯಾವುದೇ ನಿಮ್ಗೆ ಅನುಮಾನ ಬೇಡ. ಇವತ್ತೇ ನಿಮ್ಗೆ ಹೇಳ್ತಾ ಇದ್ದೇನೆ, ಮೂರು ರಾಜ್ಯಸಭೆಗೆ ನಮ್ಮ ಕಡೆಯಿಂದ ನಮ್ಮವರು ಹೋಗ್ತಾರೆ. ಮೂರು ಜನ ಲೇರ್ ಸಿಂಗ್ ಸೇರಿಕೊಂಡು ಯಾರಿಗೂ ಬೆಂಬಲ ಆಗಲಿಲ್ಲ, ಯಾರ ಅಗತ್ಯನೂ ಇಲ್ಲ ನಮಗೆ. ನಮ್ಮ ಓಟ್ ನಾವು ಹಾಕ್ಕೊಂಡ್ರೆ ಸಾಕು, ಮೂರು ನಾವು ಗೆಲ್ತೀವಿ. ಮೂರು ಜನ ನಮ್ಮ ಅಭ್ಯರ್ಥಿಗಳು ಲೇರ್ ಸಿಂಗ್ ಸೇರಿ ಯಾರದೇ ಸಹ ಇಲ್ಲದೇ ನಮ್ಮ ಓಟು ಸೆಕೆಂಡ್ ಪ್ರಿಫರೆನ್ಷಿಯಲ್ ಓಟ್ ಹಾಕ್ಕೊಂಡು ನಾವು ಗೆಲ್ತೀವಿ. ಈ ಬಗ್ಗೆ ಯಾವುದೇ ನಿಮ್ಗೆ ಅನುಮಾನ ಬೇಡ. ಇವತ್ತೇ ನಿಮ್ಗೆ ಹೇಳ್ತಾ ಇದ್ದೇನೆ, ಮೂರು ರಾಜ್ಯಸಭೆಗೆ ನಮ್ಮ ಕಡೆಯಿಂದ ನಮ್ಮವರು ಹೋಗ್ತಾರೆ. ಮೂರು ಜನ ಲೇರ್ ಸಿಂಗ್ ಸೇರಿಕೊಂಡು ಯಾರಿಗೂ ಬೆಂಬಲ ಆಗಲಿಲ್ಲ, ಯಾರ ಅಗತ್ಯನೂ ಇಲ್ಲ ನಮಗೆ. ನಮ್ಮ ಓಟ್ ನಾವು ಹಾಕ್ಕೊಂಡ್ರೆ ಸಾಕು, ಮೂರು ನಾವು ಗೆಲ್ತೀವಿ. ಮೂರು ಜನ ನಮ್ಮ ಅಭ್ಯರ್ಥಿಗಳು ಲೇರ್ ಸಿಂಗ್ ಸೇರಿ ಯಾರದೇ ಸಹ ಇಲ್ಲದೇ ಮೂರು ಜನ ನಮ್ಮ ಅಭ್ಯರ್ಥಿಗಳು ಲೇರ್ ಸಿಂಗ್ ಸೇರಿ ಯಾರದೇ ಸಹ ಇಲ್ಲದೇ ನಮ್ಮ ಓಟು ಸೆಕೆಂಡ್ ಪ್ರಿಫರೆನ್ಷಿಯಲ್ ಓಟ್ ಹಾಕ್ಕೊಂಡು ನಾವು ಗೆಲ್ತೀವಿ. ಈ ಬಗ್ಗೆ ಯಾವುದೇ ನಿಮ್ಗೆ ಅನುಮಾನ ಬೇಡ. ಇವತ್ತೇ ನಿಮ್ಗೆ ಹೇಳ್ತಾ ಇದ್ದೇನೆ, ಮೂರು ರಾಜ್ಯಸಭೆಗೆ ನಮ್ಮ ಕಡೆಯಿಂದ ನಮ್ಮವರು ಹೋಗ್ತಾರೆ. ಮೂರು ಜನ ಲೇರ್ ಸಿಂಗ್ ಸೇರಿಕೊಂಡು ಯಾರಿಗೂ ಬೆಂಬಲ ಆಗಲಿಲ್ಲ, ಯಾರ ಅಗತ್ಯನೂ ಇಲ್ಲ ನಮಗೆ. ನಮ್ಮ ಓಟ್ ನಾವು ಹಾಕ್ಕೊಂಡ್ರೆ ಸಾಕು, ಮೂರು ನಾವು ಗೆಲ್ತೀವಿ. ಮೂರು ಜನ ನಮ್ಮ ಅಭ್ಯರ್ಥಿಗಳು ಲೇರ್ ಸಿಂಗ್ ಸೇರಿ ಯಾರದೇ ಸಹ ಇಲ್ಲದೇ ನಮ್ಮ ಓಟು ಸೆಕೆಂಡ್ ಪ್ರಿಫರೆನ್ಷಿಯಲ್ ಓಟ್ ಹಾಕ್ಕೊಂಡು ನಾವು ಗೆಲ್ತೀವಿ. ಈ ಬಗ್ಗೆ ಯಾವುದೇ ನಿಮ್ಗೆ ಅನುಮಾನ ಬೇಡ. ಇವತ್ತೇ ನಿಮ್ಗೆ ಹೇಳ್ತಾ ಇದ್ದೇನೆ, ಮೂರು ರಾಜ್ಯಸಭೆಗೆ ನಮ್ಮ ಕಡೆಯಿಂದ ನಮ್ಮವರು ಹೋಗ್ತಾರೆ. ಮೂರು ಜನ ಲೇರ್ ಸಿಂಗ್ ಸೇರಿಕೊಂಡು ಯಾರಿಗೂ ಬೆಂಬಲ ಆಗಲಿಲ್ಲ, ಯಾರ ಅಗತ್ಯನೂ ಇಲ್ಲ ನಮಗೆ. ನಮ್ಮ ಓಟ್ ನಾವು ಹಾಕ್ಕೊಂಡ್ರೆ ಸಾಕು, ಮೂರು ನಾವು ಗೆಲ್ತೀವಿ. ಮೂರು ಜನ ನಮ್ಮ ಅಭ್ಯರ್ಥಿಗಳು ಲೇರ್ ಸಿಂಗ್ ಸೇರಿ ಯಾರದೇ ಸಹ ಇಲ್ಲದೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.